ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮುಂದಿನ ವಿಧಾನಸಭಾ ಕ್ಷೇತ್ರ ಇದು ಹರಪನಹಳ್ಳಿ ದೇವ ಸಾರಿ ದಾವಣಗೆರೆಯಲ್ಲಿ ಈಗ ಹರಪನಹಳ್ಳಿ ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲೆಗೆ ಬಂದು ಸೇರಿಕೊಂಡಿದೆ ಬಳ್ಳಾರಿ ಈ ಬ ಏನು ವಿಜಯನಗರಕ್ಕೆ ಬಂದಲ್ಲ ಹರಪನಳ್ಳಿ ಎಂಟರಲ್ಲಿ ಕರ್ನಾಕರೆ ರೆಡ್ಡಿ ಗೆದ್ದಿದ್ರು ಹದಿಮೂರಲ್ಲಿ ಎಂಪಿ ರವೀಂದ್ರ ಗೆದ್ದಿದ್ರು ಮತ್ತೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಎಂಪಿ ರವೀಂದ್ರ ಒಂಬತ್ತು ಸಾವಿರದ ಕರ್ನಾಕ ರೆಡ್ಡಿ ಗೆದ್ದಿದ್ರು ಕರ್ಣಾಕರ್ ರೆಡ್ಡಿ ಈಗ ಮತ್ತೆ ಕ್ಯಾಂಡಿಡೆಟ್ ಆಗಬಹುದು ಮತ್ತೊಬ್ರು ವಾಗೀಶ್ ಹಾಗೆ ಚನ್ನಬಸವನಗೌಡ ಆ ಇವರೆಲ್ಲರೂ ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ನನಗೂ ಬೇಕು ಅಂತ ಅಂಡ್ ಕಾಂಗ್ರೆಸ್ ಇಂದ ಸಿ ಕೆರೆ ಕೊಟ್ರೇಶ್ ಹಾಗೆ ಶಶಿಧರ್ ಕೂಡ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಕಾಂಗ್ರೆಸ್ ಎಂ ಪಿ ಪ್ರಕಾಶ್ ಹೆಣ್ಮಕ್ಳು ಅವ್ರಿಬ್ರು ಹೆಣ್ಮಕ್ಳಿದಾರೆ ಅವರಿಬ್ಬರು ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದಾರೆ ಬಿಜೆಪಿಗೆ ಪೂರಕ ವಾತಾವರಣವಿದೆ ಬಿಜೆಪಿಯಲ್ಲಿ ಒಂದು ಚರ್ಚೆ ಆಗ್ತಿದೆ ಅಲ್ಲಿ ಕರ್ಣಾಕರ್ ರೆಡ್ಡಿ ಅವ್ರು ಅವರು ಟಿಕೆಟ್ ಕೊಡಬೇಡಿ ನಮಗೆ ಲೋಕಲ್ ಅವರಿಗೆ ಟಿಕೆಟ್ ಕೊಡಿ ಅಲ್ಲಿ ವಿಜಯನಗರ ಜಿಲ್ಲಾಧ್ಯಕ್ಷರು ಬಿಜೆಪಿ ಜಿಲ್ಲಾಧ್ಯಕ್ಷರು ಜೊತೆಗೆ ಮುತೀವಾಗೀಶು ಅವರು ಕೂಡ ಟಿಕೆಟ್ ಆಗಿದ್ದಾರೆ ನಮ್ಗೆ ಟಿಕೆಟ್ ಕೊಡಿ ಅನ್ನೋದು ಬಿಜೆಪಿಯಲ್ಲಿ ಒಂದು ಒತ್ತಾಯ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ನಲ್ಲಿ ಅರಸಿಕೆರೆ ಜಡೇ ಹಳ್ಳಿದ್ರು ಹಿಂದೆ ಸುಮಾರು ಇಪ್ಪತ್ತೇಳು ಸಾವಿರ ಓಟ್ ತಗೊಂಡಿದ್ರು ಸೊ ಅವರಿಗ ಕಾಂಗ್ರೆಸ್ ಚೆನ್ನಾಗಿದ್ರೆ ನನ್ಗೆ ಟಿಕೆಟ್ ಕೊಡಿ ಅಂತ ಸ್ವಲ್ಪ ಬಿಜೆಪಿ ಗಾಗಿ ಲೋಕಲ್ ಫೈಟ್ ನಡೀತಾ ಇದೆ ಮುತ್ತಿಗೆ ಬೆಂಬಲಿಗರು ಅವರು ಜಿಲ್ಲಾಧ್ಯಕ್ಷರು ಈ ಕಡೆ ಅರ್ಸಿಕೆರೆ ಕೊಟ್ಟರೆ ಪೂಜೆ ನಮ್ಗೆ ಟಿಕೆಟ್ ಕೊಡಿ ಅಂತ ಇಲ್ಲ ಬಹುತೇಕ ಸೆಟ್ಟಿಂಗ್ ಟಿಕೆಟ್ ಮಿಸ್ ಮಾಡಬಹುದೇ ಯಾಕಂದ್ರೆ ನೂರ್ ಜನ ಚಿಲ್ಲರೆ ಮೂವತ್ತಾರು ಜನ ಟಿಕೆಟ್ ಗುಜರಾತ್ ಹೇಳಿ ಸಾಧ್ಯ ಇಲ್ಲ ಸರ್ವೆ ಮಾಡ್ತಾರೆ ಬಿಜೆಪಿ ಗೆಲ್ತಿರೋ ಟಿಕೆಟ್ ಕೊಡ್ತಾರೆ ಅದು ಕಣಕ್ಕರೆಡ್ಡಿನೋ ವಾಗೀಶೋ ಚನ್ಬಸವನಗೌಡನೋ ಯಾರು ಗೆಲುವು ಮಾನದಂಡ ಅಷ್ಟೇ ನಾನು ನಾಲ್ಕು ಸಾವಿರ ಗೆದ್ದಿದ್ದೀನಿ ಮೂರ್ ಗೆದ್ದಿದ್ದೀನಿ ಅವೆಲ್ಲ ನಡೆಯಲ್ಲ ಈ ಸರ್ ಲೆಕ್ಕಚಾರ ಇಲ್ಲ ಬಟ್ ಈ ಕ್ಷೇತ್ರ ಹರಪನಳ್ಳಿ ಸ್ವಲ್ಪ ಬಿಜೆಪಿ ಪೂರ್ವವಾಗಿದೆ ಬಿಜೆಪಿಯಲ್ಲಿ ಮುನ್ನ ಕಾಯ್ದುಕೊಂಡಿದೆ ಒಟ್ಟಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ವಿಜಯನಗರ ಎರಡೂ ಸೇರಿದಂತೆ ಹತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಇಲ್ಲಿ ಆಲಿ ಐದು ಬಿಜೆಪಿ ಐದು ಕಾಂಗ್ರೆಸ್ ಶಾಸಕರಿದ್ದಾರೆ ಅಕ್ಟೋಬರ್ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಐದು ಬಿಜೆಪಿ ಐದು ಕಾಂಗ್ರೆಸ್ ಅಂತಿತ್ತು ಬಟ್ ನವೆಂಬರ್ ಸರ್ವೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಮೂರು ಕ್ಷೇತ್ರ ಬಿಜೆಪಿಗೆ ಏಳು ಕ್ಷೇತ್ರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಡಗಲಿ ಕಾಂಗ್ರೆಸ್ ಅಗ್ರಿಬೊಮ್ಮಳ್ಳಿ ಬಿಜೆಪಿ ವಿಜಯನಗರ ಕಾಂಗ್ರೆಸ್ ಕಂಪ್ಲಿ ಕಾಂಗ್ರೆಸ್ ಸಿರ್ಗುಪ್ಪ ಕಾಂಗ್ರೆಸ್ ಬಳ್ಳಾರಿ ನಗರ ಕಾಂಗ್ರೆಸ್ ಹಾಗೆ ಬಳ್ಳಾರಿ ಗ್ರಾಮೀಣ ಕೂಡ ಕಾಂಗ್ರೆಸ್ ಸಂಡೂರು ಕಾಂಗ್ರೆಸ್ ಕೂಡ್ಲಿಗಿ ಬಿಜೆಪಿ ಹರಪನಹಳ್ಳಿ ಬಿಜೆಪಿ ಹರಪನಹಳ್ಳಿ ಕೂಡ್ಲಿಗಿ ಹಾಗೆ ಆ ಗ್ರೀಬಳ್ಳಿ ಮಾತ್ರ ಬಿಜೆಪಿ ಸ್ವಲ್ಪ ಮುನ್ನಡೆ ಕಾಯ್ದುಕೊಂಡಿದೆ ಇನ್ನು ಉಳಿದ ಕಡೆ ಏಳು ಕಡೆ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಒಟ್ಟಾರೆಗಿ ಬಳ್ಳಾರಿ ವಿಜಯನಗರದಲ್ಲಿ ಬಿಜೆಪಿಗೆ ಸದ್ಯಕ್ಕೆ ಭಾರಿ ಹಿನ್ನಡೆ ಆಗುವಂತ ಲಕ್ಷಣ ಗೋಚರ ಆಗ್ತಾ ಇದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ